ಹಾಯ್ ಫ್ರೆಂಡ್, ನಾನು ಪ್ರತಿಭಾ. ನಿಮಗೆ ಇವತ್ತು ಟೈಲರಿಂಗ್ ಟಿಪ್ಸ್ ಅನ್ನ ಜೊತೆಗೆ ನಾನು ಬಂದಿದ್ದೀನಿ. ಫ್ರೆಂಡ್ಸ್, ನೀವು ಬಟ್ಟೆ ಹೊಲಿಯುವಾಗ ಈ ರೀತಿ ಸ್ವಲ್ಪ ಸ್ವಲ್ಪ ದಾರ ಇರುವಾಗಲೇ ಇದು ನಿಮಗೆ ಬಳಕೆಗೆ ಬರಲ್ಲ, ಯಾವ ರೀತಿ ಅಂತ ತೋರಿಸ್ತೀನಿ. ಈ ಸಮಸ್ಯೆನ ನಾವು ಪೆನ್ನನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಸ್ವಲ್ಪ ದಾರ ಇದ್ದಾಗ ನೀವು ಮಷಿನಿಗೆ ದಾರದೊಂಡಿ ಹಾಕಿದಾಗ ಅದು ಹೊಲಿತಾ ಹೊಲಿತಾ ಈ ರೀತಿಯಾಗಿ ನಿಂತ್ಕೊಂಡು ಬಿಡತ್ತೆ. ಆಗ ಸಾಮಾನ್ಯವಾಗಿ ಈ ಕಡೆ ದಾರ ಕಟ್ಟಾಗಿ ನೀವು ಮತ್ತೆ ರೀ ಹಾಕಬೇಕಾಗತ್ತೆ. ಈ ಸಮಸ್ಯೆನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಪರಿಹರಿಸ್ಕೊಳ್ಳೋದು, ಅಥವಾ ಕೊನೆವರೆಗೂ ದಾರವನ್ನು ಯಾವ ರೀತಿಯಾಗಿ ಹೊಲಿಗೆಗೆ ಬಳಸ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲು ಈ ರೀತಿಯಾದ ಪೆನ್ನನ್ನು ತೆಗೆದುಕೊಳ್ಳಿ, ರಿಪೀಲನ್ನು ತೆಗೆದುಬಿಡಿ. ಎಷ್ಟು ಮಾಡಿಕೊಂಡ್ರೆ ನೀವು ಆರಾಮಾಗಿ ಇದನ್ನು ನೂಲುಂಡೆಯನ್ನು ಹಾಕೋಕ್ಕೆ ರೆಡಿ ಆಯಿತು. ನೋಡಿ, ಈ ರೀತಿಯಾಗಿ ಈ ಇಲ್ಲಿ ಇದನ್ನು ಹೀಗೆ ಹಾಕಿಕೊಳ್ಳಿ. ನಂತರ ಈ ದಾರದುಂಡೆಯನ್ನು ಈ ರೀತಿಯಾಗಿ ಇದಕ್ಕೆ ಹಾಕ್ಕೊಂಡಾಗ ಇದು ಇದರ ಸಮೇತ ತಿರುಗತ್ತೆ, ನೂಲುಂಡೆ ಈ ರೀತಿಯಾಗಿ ನಿಂತ್ಕೊಳ್ಳಲ್ಲ. ನೀವು ಆರಾಮಾಗಿ ದಾರ ಕಟ್ಟಾಗದೆ ದಾರದ ಕೊನೆವರೆಗೂ ಹೊಲ್ಕೊಳ್ಬೋದು, ದಾರ ವೇಸ್ಟ್ ಆಗಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.